ಗುಣಮಟ್ಟವನ್ನ ಕಾಪಾಡ್ತಕ್ಕಂಥದ್ದಕ್ಕೆ ಏನೆಲ್ಲ ಬೇಕೋ ಬೇಕಿರ್ತಕ್ಕಂಥ ಅವಶ್ಯಕತೆಗಳು ಎಲ್ಲವೂ ಕೂಡ ನಮ್ಮಲ್ಲಿದ್ದರೂ ಕೂಡ ಅಷ್ಟು ಕೆಪಾಸಿಟಿ ಹಾಲು ನಮಗೆ ಈ ದಿವಸ ರಾಜ್ಯದಲ್ಲಿ ಸಂಗ್ರಹಣೆ ಆಗದೇ ಇರತಕ್ಕಂಥದ್ದು ಅದಕ್ಕೆ ಕಾರಣಗಳು ಖಾಸಗಿಯವರು ಹೆಚ್ಚು ದರ ಕೊಟ್ಟು ಕೊಂಡ್ಕೊಳ್ತಾ ಇರ್ತಕ್ಕಂಥದ್ದು ಇರ್ಬೋದು ಮತ್ತೆ ಉತ್ಪಾದನಾ ವೆಚ್ಚ ಆಗಿರೋ ಹಿನ್ನೆಲೆಯಲ್ಲಿ ಬಹಳಷ್ಟು ಜನ ಹೈನುಗಾರಿಕೆಯಲ್ಲಿ ಹೆಚ್ಚು ತೊಡಗಿದ್ದವರು ಈಗ ಐವತ್ತು ಹಸು ಇಟ್ಟಿರ್ತಾರೆ ನೂರು ಹಸು ಇಟ್ಟಿರ್ತಾರೆ ಈಗೆಲ್ಲ ಕಡಿಮೆ ಮಾಡ್ತಾ ಬಂದ್ಬಿಟ್ಟಿದ್ದಾರೆ ಈಗೆಲ್ಲ ಅದರಿಂದ ಹಾಲು ಉತ್ಪಾದನೆ ಕೂಡ ಕುಂಠಿತ ಆಗಿದೆ ಆದ್ದರಿಂದ ಮುಂದಿನ ದಿನಗಳಲ್ಲಿ ಹಾಲಿನ ಉತ್ಪಾದನೆಯನ್ನು ಈ ರಾಜ್ಯದಲ್ಲಿ ಹೆಚ್ಚಿಸ್ತಕ್ಕಂಥದ್ದು ಮತ್ತು ರೈತರಿಗೂ ಕೂಡ ಒಂದು ಉತ್ತಮವಾದಂತಹ ಬೆಲೆಯನ್ನು ಕೊಡ್ತಕ್ಕಂಥ ಏನು ಆ ಉದ್ದೇಶದಿಂದನೇ ಇವೆಲ್ಲ ಈ ಸಂಸ್ಥೆಗಳು ಪ್ರಾರಂಭ ಆದಂಥದ್ದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಎಪ್ಪತ್ತೈದರ ಸಂದರ್ಭದಲ್ಲಿ ಪ್ರಾರಂಭ ಆದಂಥದ್ದು ಮುಂದೆನೂ ಕೂಡ ಈ ಸಂಸ್ಥೆಗಳು ಹೆಚ್ಚು ಪರಿಣಾಮಕಾರಿಯಾಗಿ ಹಳ್ಳಿಗಾಡಿನಲ್ಲಿ ವಾಸ ಮಾಡ್ತಕ್ಕಂಥ ರೈತರ ಅಭ್ಯುದಯಕ್ಕೆ ಸಹಕಾರಿಯಾಗಿ ಕೆಲಸ ಮಾಡ್ತಕ್ಕಂಥದ್ದಕ್ಕೆ ಇನ್ನೂ ಹೆಚ್ಚು ಶಕ್ತಿಯನ್ನು ತರುವ ರೀತಿಯಲ್ಲಿ ನಾವೆಲ್ಲ ಪ್ರಯತ್ನ ಮಾಡ್ತೇವೆ ಅಂತಕ್ಕಂಥ ಸರ್ಕಾರ ಮಾಡುತ್ತಂಥ ಪ್ರಯತ್ನ ಅದಕ್ಕೆ ಪೂರಕವಾಗಿ ಏನು ಕೆಎಂಎಫ್ ಅಂತೇಳಿ ನಾವೇನು ಕರೀತೇವೆ ಇಲ್ಲಿನ ಎಲ್ಲ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಧ್ಯಕ್ಷರು ಮತ್ತು ಇತರೆ ಎಲ್ಲ ಇಲಾಖೆಯ ಅಧಿಕಾರಿಗಳಿರ್ಬೋದು ಶಾಸಕರುಗಳಿರ್ಬೋದು ಪೂರಕವಾಗಿ ನಮಗೆ ಸ್ಪಂದಿಸ್ತಾರೆ ಅಂತಕ್ಕಂಥ ವಿಶ್ವಾಸವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸುತ್ತೇನೆ ಮತ್ತೊಮ್ಮೆ ಅಧ್ಯಕ್ಷರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ಅವಿರೋಧವಾಗಿ ಚುನಾಯಿತರಾಗಲಿಕ್ಕೆ ಸಹಕರಿಸಿರ್ತಕ್ಕಂಥ ಎಲ್ಲರೂ ಈ ಡಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಯಾರಿದ್ದಾರೆ ಇಲ್ಲಿ ಎಲ್ಲ ಪಕ್ಷದವರು ಇರ್ತಾರೆ ಎಲ್ಲ ಸಮಾಜದವರು ಇರ್ತಾರೆ ಎಲ್ಲ ಭಾಗದವರು ಇರ್ತಾರೆ ಆದಾಗ್ಯೂ ಕೂಡ ನಾವೆಲ್ಲ ಸಹಕಾರಿಗಳು ಯಾವತ್ತೂ ಕೂಡ ಸಹಕಾರಿ ತತ್ವದ ಆಧಾರದ ಮೇಲೆ ಪರಸ್ಪರ ಸಹಕಾರವನ್ನು ಕೊಡ್ತಕ್ಕಂಥ ಉದ್ದೇಶ ಏನಿದೆ ಆ ಉದ್ದೇಶಕ್ಕೆ ತಾವೆಲ್ಲ ಸ್ಪಂದಿಸಿದೀರಿ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸ್ತೀರಿ ನಮಸ್ಕಾರ ಹಾಲಿನ ದರ ಒಟ್ಟಾರೆಯಾಗಿ ಅಮೂಲಾಗ್ರವಾಗಿ ಏನೆಲ್ಲ ಈ ಒಂದು ಹಾಲು ಉತ್ಪಾದನೆ ಮಾಡ್ತಕ್ಕಂಥದ್ದು ಹಾಲನ್ನು ವಿಲೇವಾರಿ ಮಾಡ್ತಕ್ಕಂಥದ್ದು ಇದರಲ್ಲಿ ಏನೆಲ್ಲ ಸಮಸ್ಯೆಗಳಿದ್ದಾವೆ ಎಲ್ಲ ಸಮಸ್ಯೆಗಳನ್ನು ಅಲ್ಲಿ ನಾವು ಅವರ ಗಮನಕ್ಕೆ ತಂದು ಮುಂದೆ ಪರಿಹಾರವನ್ನು ಕಂಡುಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇವೆ ಬೇಡಿಕೆಲ್ಲ ಇನ್ನೂ ವರ್ಕೌಟ್ ಮಾಡ್ತಾರೆ ಇನ್ನು ಈಗೆಲ್ಲ ಹೊರಗಡೆ ಈ ಖಾಸಗಿಯವರು ನಾವು ಕೊಂಡ್ಕೊಳ್ಳೋ ರೇಟ್ಗೆ ಜಾಸ್ತಿ ಕೊಡ್ತಾರೆ ಅದರಿಂದ ಹಾಲು ರೈತರಿಗೆ ಏನೋ ಎಲ್ಲ ಎರಡು ರೂಪಾಯಿ ಜಾಸ್ತಿ ಸಿಕ್ತದೋ ಅಲ್ಲಿ ಹಾಕ್ತಾರೆ ಅದರಿಂದ ಖಾಸಗಿಯವರು ಕೂಡ ಏನೆಲ್ಲ ಅಡಲ್ಟ್ರೇಷನ್ ಮಾಡ್ತಾರೆ ಪೊಟ್ಯಾಷಿಯಂ ಪರ್ಮನೆಂಟ್ ಇದೆಯಲ್ಲ ಕೆಮಿಕಲ್ ಅದಕ್ಕೆ ಹಾಕಿದ್ರೆ ಏನಾಗ್ತದೆ ಪರ್ಚೇಸ್ ರೇಟ್ ಏನಿದೆ ಒಂದೊಂದು ಯೂನಿಯನ್ಗೆ ಒಂದೊಂದು ಜಿಲ್ಲೆಗೂ ಕೂಡ ಸ್ವಲ್ಪ ಇದಾವೆ ಆದರೂ ಕೂಡ ಗಮನದಲ್ಲಿ ಇಟ್ಕೊಂಡು ಪರ್ಚೇಸ್ ರೇಟ್ ಜಾಸ್ತಿ ಮಾಡ್ತಕ್ಕಂಥದ್ದಿದೆ ಮತ್ತೆ ಹಾಲಿನ ಮಾರಾಟದ ದರನೂ ಕೂಡ ಹೆಚ್ಚಿಸತಕ್ಕಂತ ಅನಿವಾರ್ಯತೆ ಈ ಸಂದರ್ಭದಲ್ಲಿ ಇದೆ ಅಂತಕ್ಕಂಥದ್ದನ್ನ ಎಲ್ಲ ಹಾಲು ಉತ್ಪಾದಕ ರೈತರುಗಳು ಮತ್ತು ರೈತರ ಪರವಾಗಿರ್ತಕ್ಕಂಥ ಎಲ್ಲ ಸಹಕಾರಿಗಳು ಕೂಡ ಅದರ ಒಂದು ಬಗ್ಗೆ ಒಲವನ್ನು ತೋರಿದ್ದಾರೆ